ಗುರುಕುಲ ಪ್ರೀಸ್ಕೂಲ್ನ ಪ್ರಾರಂಭೋತ್ಸವ. ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಶೌರ್ಯ ಫೌಂಡೇಶನ್ ವತಿಯಿಂದ 2 ರಿಂದ 5 ವರ್ಷದ ಮಕ್ಕಳಿಗಾಗಿ ನೂತನವಾಗಿ ಸ್ಥಾಪಿಸಲಾದ ಗುರುಕುಲ ಪ್ರೀಸ್ಕೂಲ್ನ ಪ್ರಾರಂಭೋತ್ಸವ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್, ಅತಿಥಿಗಳಾಗಿ ನಿಪ್ಪಾಣಿ BEO ಶಾಂತಿನಾಥ್ ಜೋಗಳೇಕರ್, ಶೌರ್ಯ ಫೌಂಡೇಶನ್ನ ಅಧ್ಯಕ್ಷರಾದ ಶಾಂತಾ ಅಂಕಲಿ ಹಾಗೂ ಅಂಬೇಡ್ಕರ್ ನಗರದ ಹಿರಿಯರಾದ SM ಗುನ್ನಗೋಳ, ಬಾಗೇವಾಡಿ ಸೋಮಪ್ಪ ಕಾಂಬಳೆ, ಎಸ್ ಕಾಂಬಳೆ ಹಾಗೂ ಶಾಂತಿನಾಥ್ ಕಮಲಾಪುರೆ ಆಗಮಿಸಿದ್ದರು. ಸಭೆಯ ಅಧ್ಯಕ್ಷ ಸ್ಥಾನವನ್ನು ಶೌರ್ಯ ಫೌಂಡೇಶನ್ನ ಉಪಾಧ್ಯಕ್ಷರಾದ ಶ್ರೀ ರಮೇಶ್ ಅಂಕಲಿ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೋಗಳೇಕರ್, ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು. ಸ್ಕೂಲು ಅತ್ಯುತ್ತಮವಾಗಿ ಉತ್ತಮ ಒಂದು ಮಾರ್ಗದರ್ಶನ ಆಗಿ ಈ ಶಾಲೆ ಹೊರಹೊಮ್ಮಲಿ ಅಂತ ನಾನು ಹೇಳಿ ಶುಭ ಹಾರೈಸಿ ನನ್ನ ಮಾತನ್ನ ಪಡಿಸಿಕೊಟ್ಟಂತಹ ಎಲ್ಲರಿಗೂ ನಮಸ್ಕೃತ ಜಯ ಜಯಕಾಂಡ ಮಾತು. ಮುಖ್ಯ ಅತಿಥಿಗಳಾದ ಕಲ್ಲೋಳ್ಕರ್ ಮಾತನಾಡಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ತ್ರೀ ಸ್ವಾತಂತ್ರ್ಯವನ್ನು ನೀಡಿದ್ದು, ಮಹಿಳೆಯರು ಪ್ರತಿಯೊಂದು ಕಾರ್ಯಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರ ಚಿಕ್ಕ ಮಕ್ಕಳನ್ನು ಇಂತಹ ಶಾಲೆಗಳಲ್ಲಿ ಕಲಿಯಲು ಕಲುಹಿಸುತ್ತಾರೆ. ಈ ಶಾಲೆಯನ್ನು ನಡೆಸುವವರು ಶಾಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಆರೈಕೆ ಮಾಡಿ ಅವರಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ನೀಡಬೇಕು ಹಾಗೂ ಸಮಾಜದವರು ಇಂತಹ ಶಾಲೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಈ ನಗರ ಬೆಳಕೊತ್ತ ಬಂದದ, ಯಾಕಂದ್ರೆ ನಮಗೆ ಇಲ್ಲೇ ಬಂತಿಕೋಡೆ ಇಲ್ಲಿ ತೋಟದ, ಮತ್ತು ನಾನು ಹುಟ್ಟಿದ್ದು ಎಬರಟ್ಟಿಯಲ್ಲಿ ಆದರೂ ಬಟ್ ಇಲ್ಲಿ ನಾನು ಬೆಳೆದದ್ದು ಈ ಚಿಕ್ಕೋಡಿ ಭೀಮನಗರದಾಗ. ಯಾ ಇಲ್ಲಿ ಎಲ್ಲರೂ ಐ ಥಿಂಕ್ ಒಂದು 60% ಏನು ಇಲ್ಲಿ ಕೂತ್ಕೊಂಡಿರಿ, ಎಲ್ಲರೂ ನೀವು ನನಗೆ ರಿಲೇಟಿವ್ ಆಗಬೇಕು ಮತ್ತು ಸಂಬಂಧಿಕರಾಗಬೇಕು. ಇವತ್ತು ನನಗೆ ಏನು ಖುಷಿ ಆಯ್ತಂದರೆ ಇವರು ನಮ್ಮ ರಮೇಶ್ ಅಂಕಲಿ ಸಾಹೇಬ್ರ ಕುಟುಂಬ ಇದೊಂದು ಒಳ್ಳೆಯ ಒಂದು ಈ ಏನು ಒಂದು ಈ ಕನ್ಸೆಪ್ಟ್ ಪ್ರೀ ಸ್ಕೂಲ್ ಕನ್ಸೆಪ್ಟ್ ತೊಗೊಂಡು ಬಂದಿದ್ದು ಇದು ಒಂದು ಸ್ವಾಗತಾರ್ಹ ಮತ್ತು ಅಪ್ರಿಷಿಯೇಟ್ ಮಾಡುವಂಥ ಒಂದು ಇದು ನಾನು ಇದೊಂದು ಪ್ರೋಗ್ರಾಮು ಅಂತ ನಾನು ತಿಳ್ಕೊತೀನಿ. ಪ್ರೀ ಸ್ಕೂಲನ್ನು ಕನ್ಸೆಪ್ಟ್ ಬಂದದ್ದು ಇದು ಅಮೇರಿಕಾ ಮತ್ತು ಯುರೋಪ್ದಾಗ. ಯಾವಾಗ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಶಾಲೆ ಕಲಿತು ಅವರು ನೌಕರಿಗೆ ಹೊಂಟರು, ಈ ಸಣ್ಣ ಸಣ್ಣ ಹುಡುಗರನ್ನ ನೋಡ್ಕೊಳ್ಳೋಕೆ ಈ ಪ್ರೀ ಸ್ಕೂಲ್ ಕನ್ಸೆಪ್ಟ್ ಬಂತು. ಮತ್ತು ಅದು ಇವಾಗ ನಿಮಗೆಲ್ಲರಿಗೂ ಗೊತ್ತೈತೆ ನಮಗೆ ಹೆಂಗೆ ಈ ಶಿಕ್ಷಣ ಬೆಳೀತಾ ಇದೆ ಮತ್ತು ನಾವು ಹೆಂಗೆ ಶಿಕ್ಷಣ ಪಡಿತಾ ಇದ್ದೀವಿ. ಶಿಕ್ಷಣ ಪಡೆದ ಬಳಿಕ ಇವಾಗ ಮೊದಲೆಲ್ಲ ನೌಕರಿ ಮಾಡೋರು ಯಾರು ಮನ್ಯಾಗ ಅಂತಂದ್ರೆ ಗಂಡಸರಟ್ಟ ನೌಕರಿ ಮಾಡ್ತಿದ್ರು, ಮತ್ತು ಹೆಣ್ಮಕ್ಕಳಿಗೆ ಏನು ಮಾಡ್ತಿದ್ರು ಬರೀ ನೀವು ಮನೆ ನೋಡಬೇಕು, ಮನೆಯಾಗ ಅಡುಗೆ ಮಾಡಬೇಕು, ಗಂಡ್ರ ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೇಳಿ ಒಂದು ಕನ್ಸೆಪ್ಟ್ ಇತ್ತು. ಮತ್ತು ನಾವು ಎಂಥ ದೇಶದಾಗ ಹುಟ್ಕೊಂಡೀವಿ ಅಂತಂದ್ರೆ ಈ ದೇಶದಾಗ ಸ್ತ್ರೀಯರಿಗೆ ಯಾವ ಸ್ವಾತಂತ್ರ್ಯನೂ ಇದ್ದಿದ್ದಿಲ್ಲ. ಅವರು ಮನೆಯಾಗ ಹುಟ್ಟಿದಿಂದ ಸಾಯುವರಿಗೆ ಯಾರಾದರೂ ಕಂಟ್ರೋಲ್ದಾಗಿರ್ಬೇಕು ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು, ಅವರ ಮಾಡ ಅಂದಾಗ ಏನು ಮಾಡಬೇಕು ಅಂತಾರಲ್ಲ ಅದನ್ನು ಮಾಡಬೇಕು ಅಂತ ಹೇಳಿ ಒಂದು ಈ ಮನುಷ್ಯ ಸ್ಮೃತಿಯಾಗ ಇವರಿಗೆ ಒಂದು ಏನಿತ್ತು ಅಂತಂದ್ರೆ ಒಂದು ಕಾಯ್ದೆ ಇತ್ತು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿ ಅಂದ್ರೆ ನಿಮ್ಗೆ ಶಿಕ್ಷಣಕ್ಕೂ ಸ್ವಾತಂತ್ರ್ಯ ಇಲ್ಲ, ನಿಮ್ಗೆ ಆಸ್ತಿ ಪಾಸ್ತಿಯಾಗೂ ಸ್ವಾತಂತ್ರ್ಯ ಇಲ್ಲ, ಮತ್ತು ನಿಮ್ಗೆ ಯಾವುದೇ ಒಂದು ಪಬ್ಲಿಕ್ದ ಫಂಕ್ಷನು ಪಬ್ಲಿಕ್ ಪೊಸಿಷನ್ನು ಹಿಡಿಯುವಂಥದ್ದು ಒಂದು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಮನುಸ್ಮೃತಿ ಹೇಳ್ತೈತಿ. ಅಂಥ ದೇಶದಾಗ ಇವಾಗ ಬಾಬಾ ಸಾಹೇಬ್ರ ಈ ಸಂವಿಧಾನ ಕೊಟ್ಟ ಬಳಿಕ ಹೆಣ್ಣು ಗಂಡು ಏನೋ ವ್ಯತ್ಯಾಸ ಇಲ್ಲದ ನಿಮಗೆಲ್ಲರಿಗೂ ಶಿಕ್ಷೆಯನ್ನು ತಗೋಬೇಕು, ಎಲ್ಲರದು ಪ್ರಗತಿ ಆಗಬೇಕು, ಎಲ್ಲರೂ ಉದ್ಧಾರ ಆಗಬೇಕು ಅಂತ ಹೇಳಿ ಈಗ ಏನು ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಕಾಯ್ದೆ ಬಂದೈತಿ. ಆ ಕಾಯ್ದೆದ ಕೆಳಗಡೆ ಇವಾಗ ನಮ್ಮ ಹೆಣ್ಮಕ್ಕಳು ಇವಾಗ ಚಲೋ ತಂಗಿ ಕಲಿತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಉದ್ಯೋಗ ಮಾಡ್ತಾ ಇದ್ದಾರೆ, ಮತ್ತು ಈ ಕುಟುಂಬ ನಡಿಬೇಕು ಅಂತಂದ್ರೆ ಈಗ ಹುಟ್ಟಿದ ಮಕ್ಕಳಿಗೆ ಯಾರಾದರೂ ಒಬ್ಬರು ಅವ್ರನ್ನ ನೋಡ್ಕೊಳ್ಳುವಂಥ ಒಂದು ಏನು ಇನ್ಫ್ರಾಸ್ಟ್ರಕ್ಚರು ಮತ್ತು ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಅಂತೀವಿ, ಅದು ಈಗ ಈ ಚಿಕ್ಕೋಡಿ ಗ್ರಾಮದಾಗ ಈ ಅಂಬೇಡ್ಕರ್ ನಗರದಾಗ ಈ ಅಂಕಲಿ ಫ್ಯಾಮಿಲಿ ಅವರು ತೊಗೊಂಡು ಬರ್ತಾ ಇದ್ದಾರೆ ಅಂತಂದರೆ ಅದು ಭಾಳ ಅಪ್ರಿಷಿಯೇಟ್ ಮಾಡುವಂಥ ಕೆಲಸ ಐತಿ. ಮತ್ತು ಇದನ್ನು ನಾವು
ಇದನ್ನ ಬಿಟ್ಟು ಕೊಡಬಾರ್ದು ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಐತಿ. ಅಧ್ಯಕ್ಷೀಯ ಭಾಷಣಗೈದ ರಮೇಶ್ ಅಂಕಲಿ ಅವರು ಶಾಲೆಯ ಕಾರ್ಯಾಚರಣೆಯ ಹಾಗೂ ಶಾಲೆಯಲ್ಲಿ ಲಭ್ಯವಿರುವ ಶಿಕ್ಷಕ ವೃಂದದವರ ಕುರಿತು ತಿಳಿಸಿದರು. ನಮ್ಮ ಸದಸ್ಯರೆಲ್ಲರೂ ಕೂಡಿ ಒಂದು ನಿರ್ಧಾರಕ್ಕೆ ಬಂದಿವಿ. ಅದೇನಪ್ಪ ಅಂದರೆ, ಯಾಕೆ ನಾವು ಕೂಡ ಶಾಲೆಯನ್ನು ತೆಗೆಯಬಾರ್ದು, ಫ್ರೀ ಸ್ಕೂಲ್ ಯಾಕೆ ನಾವು ತೆಗಿಬಾರ್ದು, ಎಂತಿಂಥ ದೊಡ್ಡ ವ್ಯಕ್ತಿಗಳೆಲ್ಲ ತೆಗೆದಿದ್ದಾರೆ, ಅವರಿಗೆ ನಾವು ಯಾಕೆ ಕಾಂಪಿಟೇಟರ್ ಆಗಬಾರ್ದು ಅಂತ ವಿಚಾರ ಮಾಡಿ ನಾವೆಲ್ಲ ಸದಸ್ಯರು ಕೂಡಿ ಏಪ್ರಿಲ್ 2024 ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಶಿಕ್ಷಕರಿದ್ದಾರೆ, ಹಾಗೆಯೇ ಆಯೋಗಗಳು ಕೂಡ ಇದ್ದಾರೆ, ಅನುಭವಿ ಆಯೋಗಗಳು ಕೂಡ ಇದ್ದಾರೆ, ಮತ್ತು ಆಟದ ಮೈದಾನ ಕೂಡ ತಾವೆಲ್ಲರೂ ನೋಡಿದರೆ ಸುಸಜ್ಜಿತವಾದ ಆಟದ ಮೈದಾನ ಕೂಡ ಇದೆ. ಹಾಗೆಯೇ ಒಳಗಡೆ ಪಾಠ ಮಾಡುವ ಪಾಠಶಾಲೆಗಳು ಹಾಗೂ ಆಟವಾಡುವ ಸಾಮಾನುಗಳು ಎಲ್ಲವೂ ಸುಸಜ್ಜಿತವಾಗಿ ತಯಾರು ಮಾಡಿಕೊಂಡಿದ್ದೇವೆ. ನಮ್ಮ ಧರ್ಮ ಪತ್ನಿಯ ಪರವಾಗಿ ಹಾಗೂ ನನ್ನ ಎಲ್ಲ ಸದಸ್ಯರ ಪರವಾಗಿ ತಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ತನುಮನದಿಂದ ತಾವೆಲ್ಲರೂ ಇದಕ್ಕೆ ಹಾರೈಸಬೇಕು. ಗುರುಕುಲ ಸಂಸ್ಥೆಯ ಕಾರ್ಯದರ್ಶಿ ಐಶ್ವರ್ಯ ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿ ಕಾರ್ಯಕ್ರಮ ನಿರೂಪಿಸಿದರು. ಸಭೆಯಲ್ಲಿ ರಾಜೇಂದ್ರ ಗುಣ್ಣಗೋಳ, ಹರೀಶ್ ಅಂಕಲೆ, ಅಪ್ಪಣ್ಣ ಚಿತ್ಲಿ, ಉಮೇಶ್ ತಮ್ಮಣ್ಣವರ್, ರಘು ಸನಾದಿ ಹಾಗೂ ಅಂಬೇಡ್ಕರ್ ನಗರದ ಸಮಸ್ತ ನಾಗರಿಕರು ಹಾಜರಿದ್ದರು. ಶೌರ್ಯ ಫೌಂಡೇಶನ್ನ ಸದಸ್ಯರಾದ ಗೀತಾ ಗುಣ್ಣಗೋಳ, ಪ್ರೀತಿ ಶಂಕಲಿ, ರಾಜೇಂದ್ರ ಗುಣ್ಣಗೋಳ, ಹರೀಶ್ ಶಂಕಲಿ ಮೊದಲಾದವರು ಉಪಸ್ಥಿತರಿದ್ದರು.